ನಮಸ್ಕಾರ. ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕರೇ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಹರಿಸಿರೋದಿಲ್ಲ. ಆರೋಗ್ಯ ಕುರಿತಾದ ಒಂದು ಅಂಥ ಸಮಸ್ಯೆ ಅಂದರೆ ಬಹು ಮುಖ್ಯವಾದ ವಿಚಾರ ಸಹ ಯಾವುದು. ಇದರ ಬಗ್ಗೆ ಈ ಸಂವಾದ ಇಂದು. ಹಿಮೋಫಿಲಿಯಾ ಎಂದು ಆಂಗ್ಲ ಭಾಷೆಯಲ್ಲಿ ಕರೆಯುವ ಈ ಕಾಯಿಲೆಯ ಬಗ್ಗೆ ಸರಳ ಮಾತುಗಳಲ್ಲಿ ಹೇಳಬೇಕೆಂದರೆ ರಕ್ತ ಹೆಪ್ಪುಗಟ್ಟದೇ ಇರೋದು. ಕನ್ನಡದಲ್ಲಿ ಕುಸುಮ ರೋಗ ಎಂದು ಕರೆಯಲಾಗುತ್ತೆ. ಕುಸುಮ ರೋಗದ ಬಗೆಗೆ ಅನೇಕ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ಶಿವಮೊಗ್ಗದಿಂದ ಬಂದಿದ್ದಾರೆ ಡಾಕ್ಟರ್ ಸಂಜಯ್ ಕೆ ಎನ್ ಅವರು. ರೋಗಶಾಸ್ತ್ರ ತಜ್ಞರಾಗಿರುವ ಇವರು ಆದಿತ್ಯ ಡಯಾಗ್ನೆಟಿಕ್ಸ್ ಎಂಬ ಕ್ಲಿನಿಕ್ ಅನ್ನು ಶಿವಮೊಗ್ಗದಲ್ಲಿ ತೆರೆದಿದ್ದಾರೆ. ಡಾಕ್ಟರ್ ಸಂಜಯ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಸಂಜಯ್ ಅವರೇ, ಕುಸುಮ ರೋಗ ಅಂದ್ರೇನು? ಕುಸುಮ ರೋಗ ಅಂದರೆ ಅದೊಂದು ತುಂಬ ವಿರಳವಾದ ರೋಗ. ಇಲ್ಲಿ ಏನಾಗ್ತದೆ ಅಂದರೆ ಇದು ಒಂದು ಅನುವಂಶಿಕವಾಗಿ ಬರುವಂಥ ರೋಗ ಕೂಡ ಹೌದು. ಇಲ್ಲಿ ನಾವು ರೋಗ ಅಂತ ಹೇಳೋಕ್ಕಿಂತ ಒಂದು ನ್ಯೂನತೆ ಅಂತ ಹೇಳ್ಬೋದು. ರಕ್ತ ಹೆಪ್ಪುಗಟ್ಟುವ ಒಂದು ಕ್ರಿಯೆಯಲ್ಲಿ ಒಂದು ಸಣ್ಣ ನ್ಯೂನತೆ ಉಂಟಾಗಿ ಸರಿಯಾಗಿ ರಕ್ತ ಹೆಪ್ಪುಗಟ್ಟದೆ ಈ ರೋಗಿಯು ಅವಿರತ ರಕ್ತಸ್ರಾವದಿಂದ ಬಳಲುತ್ತಾನೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಸಾಧಾರಣ ಮನುಷ್ಯರಲ್ಲಿ ಯಾವುದೇ ಸಣ್ಣ ಗಾಯ ಆಗಿರ್ಬೋದು, ಸಣ್ಣ ಪುಟ್ಟ ರಕ್ತಸ್ರಾವ ಆಗಿರ್ಬೋದು, ಕೆಲವೇ ನಿಮಿಷದಲ್ಲಿ ಅದು ರಕ್ತ ಸ್ಟಾಪ್ ಆಗಿ ನಿಂತು ಹೋಗ್ಬಿಡ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ರಕ್ತ ಹಿಮೋಫಿಲಿಯಾದಲ್ಲಿ ನಾವು ರಕ್ತ ಹೆಪ್ಪುಗಟ್ಟುವಿಕೆಯ ಕ್ರಿಯೆಯನ್ನು ಅರಿತುಕೊಂಡ್ರೆ ಹಿಮೋಫಿಲಿಯಾದಲ್ಲಿ ಏನಾಗ್ತದೆ ಅನ್ನೋದನ್ನು ನಾವು ಚೆನ್ನಾಗಿ ಅರಿತುಕೊಳ್ಬೋದು. ಈ ರಕ್ತ ಹೆಪ್ಪುಗಟ್ಟುವಿಕೆಯ ಕಾರ್ಯ ಮೂರು ಹಂತದಲ್ಲಿ ನಡೆಯುತ್ತೆ. ಆ ಮೂರು ಹಂತ ಒಂದಕ್ಕೊಂದು ಪೂರಕವಾಗಿರ್ತದೆ. ಒಂದೇ ಒಂದು ಪ್ರಥಮ ಹಂತ, ಎರಡನೇ ಹಂತ, ದ್ವಿತೀಯ ಹಂತ ಮತ್ತು ಮೂರನೇ ಹಂತ ಕೂಡ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇರ್ತದೆ. ಪ್ರಥಮ ಹಂತದಲ್ಲಿ ಏನಾಗ್ತದೆ ಅಂದರೆ ಯಾವುದೇ ಘಾಸಿಗೊಂಡ ಜಾಗ, ಆ ಜಾಗದಲ್ಲಿರುವ ರಕ್ತನಾಳ ಹರಿದು ಹೋದರೆ ಆ ಜಾಗದಲ್ಲಿರುವ ರಕ್ತನಾಳ ಸಂಕುಚಿತಗೊಳ್ಳುತ್ತದೆ. ಸಂಕುಚಿತಗೊಳ್ಳೋದು ಅದು ಕ್ಷಣಿಕ ಮಾತ್ರ, ಕೆಲವೇ ಕ್ಷಣಗಳು ಮಾತ್ರ ಅದು ಸಂಕುಚಿತಗೊಳ್ಳುತ್ತದೆ. ಈ ಸಂಕುಚಿತಗೊಳ್ಳುವ ಒಂದು ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆ ಘಾಸಿಗೊಂಡ ಜಾಗಕ್ಕೆ ಕಡಿಮೆ ರಕ್ತ ಹೋಗಿ ನಿಯಂತ್ರಣವನ್ನು, ಆ ರಕ್ತ ನಿಯಂತ್ರಿಸುವ ಒಂದು ಕಾರ್ಯವನ್ನು ಮಾಡುತ್ತದೆ. ನಾ ಹೇಳ್ದಂಗೆ ಇದು ತುಂಬಾ ಕ್ಷಣಿಕ ಮಾತ್ರ ಇರೋದ್ರಿಂದ ಎರಡನೇ ಹಂತ ತಕ್ಷಣ ಶುರುವಾಗ್ತದೆ. ಈ ಎರಡನೇ ಹಂತದಲ್ಲಿ ಏನಾಗ್ತದೆ, ಕೊಲಾಜನ್ ಎಂಬ ಅಂಶ ರಕ್ತನಾಳದಿಂದ ರಿಲೀಸ್ ಆಗಿದ್ದು ಆ ಕೊಲಾಜನ್ನು ಪ್ಲೇಟ್ಲೆಟ್ ಎಂಬ ಸಣ್ಣ ಕಣಗಳಿರ್ತದೆ ರಕ್ತನಾಳದಲ್ಲಿ, ಪ್ಲೇಟ್ಲೆಟ್ ಎಂಬ ಕಣಗಳು ಆ ಜಾಗಕ್ಕೆ ಆಕರ್ಷಿಸಲ್ಪಡುತ್ತದೆ. ಈ ಆಕರ್ಷಿಸಲ್ಪಟ್ಟ ಪ್ಲೇಟ್ಲೆಟ್ಗಳು ಸಣ್ಣ ಬಲೆಯಂತೆ ರಕ್ತನಾಳದಲ್ಲಿ ಕೂಡಿಕೊಳ್ತದೆ. ಆದರೆ ಈ ರಕ್ತನಾಳ, ಈ ಬಲೆ ಏನಿರ್ತದೆ, ಇದು ಒಂದು ಸಿಮೆಂಟ್ ಇಲ್ಲದ ಗೋಡೆ ಹಾಗೆ, ಬರೇ ಇಟ್ಟಿಗೆಯಿಂದ ಕಟ್ಟಿರೋ ಗೋಡೆ ಹಾಗೆ, ತುಂಬ ಗಟ್ಟಿ ಇರೋದಿಲ್ಲ ಇದು. ಅದಕ್ಕೆ ಸರಿಯಾಗಿ ಮೂರನೇ ಹಂತದಲ್ಲಿ ನಮ್ಮ ಪ್ಲಾಸ್ಮಾ ಅಂತ ಹೇಳ್ತೀವಿ, ದ್ರವಾಂಶ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದನ್ನ, ಈ ದ್ರವಾಂಶದಲ್ಲಿರುವ 13 ಬಗೆಯ ಪ್ರೋಟೀನ್ಗಳು ಒಂದಕ್ಕೊಂದು ಕ್ರಿಯಾಶೀಲಗೊಂಡು, ಆಕ್ಟಿವೇಟ್ ಅಂತ ಹೇಳ್ತೀವಿ, ಕ್ರಿಯಾಶೀಲಗೊಂಡು ಒಂದು ಫೈಬ್ರಿನ್ ಅಂತ, ಲೋಳೆ ಅಂತ ಪದಾರ್ಥ, ಅದು ತುಂಬಾ ಅಂಟಿನಂತ ಪದಾರ್ಥನ ರಿಲೀಸ್ ಮಾಡ್ತದೆ. ಅದು ಈ ಲೋಳೆ ಅಂತ ಕಾರ್ಯ, ಈ ಅಂಟಿ ಪದಾರ್ಥ ಈ ಸಿಮೆಂಟ್ಗೆ, ಈ ಇಟ್ಟಿಗೆಗೆ ಹೋಗಿ ಅಂಟ್ಕೊಂಡು ಆ ಪ್ಲೇಟ್ಲೆಟ್ಟಿನ ಗೋಡೆಯನ್ನು ಸದೃಢವಾಗಿ ಮಾಡಿ ರಕ್ತಸ್ರಾವ ನಿಲ್ಲುತ್ತದೆ. ಇದು ಸಾಮಾನ್ಯರಲ್ಲಿ ಆಗುವಂಥದ್ದು. ನಾನು ಮೊದಲೇ ಹೇಳಿದಾಗ ಈ 13 ಪ್ರೋಟೀನ್ಗಳಲ್ಲಿ ಯಾವುದಾದ್ರು ಒಂದು ಪ್ರೋಟೀನ್ ನಿಷ್ಕ್ರಿಯಗೊಂಡರೂ ಅಥವಾ ಇಲ್ಲವಾದಲ್ಲಿ ಈ ಲೋಳೆಯಂಥ ಪದಾರ್ಥ ಬರದೇ ಹೋಗಿ ಈ ಇಟ್ಟಿಗೆ ಇಲ್ಲದ ಗೋಡೆ ಹಾಗೆ, ಪ್ಲೇಟ್ಲೆಟ್ಟಿಂದ ಏನು ಗೋಡೆ ಆಗಿತ್ತು ಅದು ಉದುರಿ ಹೋಗಿ ಅವರಿಗೆ ಮತ್ತೆ ರಕ್ತಸ್ರಾವ ಶುರುವಾಗ್ತದೆ. ಈ ಚಿತ್ರಗಳ ಮೂಲಕ ತಾವು ವಿವರಿಸಬಹುದಾ? ಅಂದ್ರೆ ಮೊದಲನೇ ಚಿತ್ರದಲ್ಲಿ ಇದು ಯಾವ ಸಂದರ್ಭ, ಇದು ಹೇಗೆ? ಇದು ನೀವು ನೋಡಿದ ಹಾಗೆ ಈ ಹುಡುಗನಲ್ಲಿ ಹಿಮೋಫಿಲಿಯಾ ಇರೋ ಮನುಷ್ಯ ಇವನು, ಇವನ ಕಾಲಿನಲ್ಲಿ ಅಥವಾ ನೀವು ಜಾಯಿಂಟ್ಸ್ ನೋಡ್ಬೋದು, ಅಲ್ಲಿ ಒಳಗಡೆನೆ ಬ್ಲೀಡಿಂಗ್ ಆಗಿ ತುಂಬಿಕೊಂಡ್ಬಿಟ್ಟಿದೆ, ರಕ್ತ ತುಂಬಿದೆ. ಮತ್ತೆ ಅವನ ಮಾಂಸಖಂಡಗಳಲ್ಲಿ ಕೂಡ ರಕ್ತಸ್ರಾವ ಆಗಿ ಕೆಂಪಾಗಿರುವ ಜಾಗ ಕೂಡ ಅಲ್ಲಿ ಇದೆ. ಮುಂದಿನ ಚಿತ್ರ, ಇದು ನಾನು ಹೇಳಿದಾಗ ಅನುವಂಶಿಕ ಕಾಯಿಲೆ ಅಂತ ಹೇಳೋದ್ರಿಂದ ಇದರಲ್ಲಿ ನೋಡಿ ತಂದೆ ಕೂಡ ಇದ್ದಾನೆ, ಅವನ ಎರಡು ಗಂಡು ಮಕ್ಕಳು ಕೂಡ ಅವನಿಗೆ ಈ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಇದು ಅನುವಂಶಿಕ ಕಾಯಿಲೆ, ಅನುವಂಶಿಕ ಕಾಯಿಲೆನೇ ಇದು. ಇನ್ನು ಮತ್ತೆ ಇನ್ನೊಂದು ಚಿತ್ರ ಇದೆ ಅಂತ ಹೇಳಿದ್ರು. ಅದೇ
ಇದು ಕೂಡ ಈಗ ಇವೆಲ್ಲ ಈ ಚಿತ್ರಗಳು ಆ ಕಾಯಿಲೆಯ ಯಾವ ಭಾಗದಲ್ಲಿ ಬೇಕಾದ್ರೆ ಅವರು ದೇಹದ ಯಾವುದೇ ಭಾಗದಿಂದ ಬೇಕಾದ್ರೆ ಅವರು ರಕ್ತಸ್ರಾವ ಆಗಬಹುದು ಅದನ್ನು ತೋರಿಸಲಿಕ್ಕೆ ಈ ಚಿತ್ರಗಳಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇದು ಮಾಂಸಖಂಡಗಳಲ್ಲಿ ಇರಬಹುದು, ಚರ್ಮದ ಅಡಿಯಲ್ಲಿ ಇರಬಹುದು, ಅಥವಾ ಬಾಯಿನ ಒಸಡಿನ ಸಂಧಿಯಿಂದ ಇರಬಹುದು, ಯಾವ ಭಾಗದಿಂದ ಬೇಕಾದರೂ ಅವರು ಬ್ಲೀಡಿಂಗ್ ಆಗ್ತಾ ಇರ್ತಾರೆ. ಹಾಗಾಗಿ ಮುಂದಿನ ಚಿತ್ರಗಳು ಈಗ ಈ ಮನುಷ್ಯನಲ್ಲಿ ನೋಡಿದ್ರೆ ಮಾಂಸಖಂಡಗಳಲ್ಲಿ ಅವನಿಗೆ ಬ್ಲೀಡಿಂಗ್ ಆಗ್ತಾ ಇದೆ. ಈ ಬ್ಲೀಡಿಂಗ್ ಅಥವಾ ಏನು ರಕ್ತಸ್ರಾವ ಆಗ್ಲಿಕ್ಕೆ ಹೊಡೆತ ಬೀಳ್ಬೇಕು ಅಂತಾನೆ ಏನಿಲ್ಲ, ಪೆಟ್ಟು ಬಿದ್ದೆ ಆಗ್ಬೇಕು ಅಂತಿಲ್ಲ, ತಂತಾನೆ ರಕ್ತಸ್ರಾವ ಕೂಡ ಶುರುವಾಗ್ತದೆ, ಅದಾಗದೆ ಶುರುವಾಗ್ತದೆ. ಹಾಗಾಗಿ ಅವರು ಬಹಳ ಅವರ ತಮ್ಮ ಜೀವನವನ್ನು ಬಹಳ ಎಚ್ಚರಿಕೆಯಿಂದ ನಡೆಸಿಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಈ ಕುಸುಮ ರೋಗದ ಬಗ್ಗೆ ನಮ್ಮ ದೇಶದಲ್ಲಿ ಉದಾಹರಣೆಗೆ ಅಂದ್ರೆ ಇಂಥವ್ರ ಸಂಖ್ಯೆ ಎಷ್ಟು ಇರಬಹುದು ಅಂತ ಅಂದಾಜು? ಅದೇ ಈಗ ಈ ಕಾರ್ಯವನ್ನು WHOನವರು ಮಾಡಿದ್ದಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು. ಕರ್ನಾಟಕ ಹಿಮೋಫಿಲಿಯಾ ಫೆಡರೇಷನ್ ಅಂತ ಕೂಡ ಒಂದು ಸಂಸ್ಥೆ ದಾವಣಗೆರೆಯಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಡಾಕ್ಟರ್ ಸುರೇಶ್ ಅನಗವಾಡಿ ಅಂತ ಅವರು ಇದು ಇದರ ಮುಖ್ಯಸ್ಥರು. ಸದ್ಯಕ್ಕೆ ಅವರು ಹಿಮೋಫಿಲಿಯಾ ಫೆಡರೇಷನ್ ಆಫ್ ಇಂಡಿಯಾದ ಕೂಡ ಪ್ರೆಸಿಡೆಂಟ್ ಆಗಿದ್ದಾರೆ. ಈ ಸರ್ಕಾರೇತರ ಸಂಸ್ಥೆ ಇದು. ಈ ಸರ್ಕಾರೇತರ ಸಂಸ್ಥೆ ಕೂಡ ಒಂದು ಸಣ್ಣ WHO ಜೊತೆಯಲ್ಲಿ ಒಂದು ಸರ್ವೆ ಮಾಡಿಬಿಟ್ಟು ಅಂದಾಜು ಲೆಕ್ಕದಲ್ಲಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಸುಮಾರು 60,000 ಜನ ರೋಗಿಗಳಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 5,000 ರೋಗಿಗಳು ಇದ್ದಾರೆ. ಆದರೆ ಇದರಲ್ಲಿ 1,000 ಜನ ಮಾತ್ರ ನೋಂದಣಿಯಾಗಿ ಅವರಿಗೆ ಈ ರೋಗ ಇದೆ ಎಂದು ಪತ್ತೆ ಹಚ್ಚಲ್ಪಟ್ಟಿದೆ. ಬಾಕಿ 4,000 ಜನ ಇನ್ನೂ ಪತ್ತೆ ಹಚ್ಚುವ ಕಾರ್ಯ ನಡೆಯಬೇಕಾಗಿದೆ. ಮತ್ತೊಂದು ಏನಂದ್ರೆ ಈ ಕಾರ್ಯದಲ್ಲಿ ನಾವು ಜನರಿಗೆ ಒಂದು ಜಾಗೃತಿ ಮೂಡಿಸಿ, ಈ ರೋಗದ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಿ ತಕ್ಷಣ ತಜ್ಞರ ಬಳಿ ಬಂದು ಟೆಸ್ಟ್ ಮಾಡಿಸಿಕೊಂಡು ಇದನ್ನ ನಾವು ಕಂಡುಹಿಡಿಯುವಂತ ಕೆಲಸ ಇನ್ನು ತುಂಬಾ ಬಾಕಿ. ಡಾಕ್ಟರ್, ಒಂದು ಕುತೂಹಲ, ಈಗ ನೀವು ಹೇಳಿದ್ರೆ ಅನುವಂಶೀಯವಾಗಿ ಈ ಕಾಯಿಲೆ ಬರುತ್ತೆ ಅಂತ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಅಂಟು ರೋಗದ? ಹಾಗಲ್ಲ, ಈಗೇನಾಗ್ತದೆ, ನಾನು ನಿಮಗೆ ಅನುವಂಶಿಕ ಕಾಯಿಲೆ ಬಗ್ಗೆ ನಿಮಗೆ ಹೇಳೇ ಬಿಡ್ತೇನೆ, ಯಾಕೆ ಹೇಗೆ ತಂದೆಯಿಂದ ಅಥವಾ ಮಕ್ಕಳಿಗೆ ಬರ್ತದೆ ಅಂತ. ಪ್ರತಿಯೊಂದು ಜೀವಕೋಶದಲ್ಲೂ 23 ಜೊತೆ 23 ಪೇರ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ ವರ್ಣತಂತುಗಳು ಅಂತ, ಕನ್ನಡದಲ್ಲಿ ವರ್ಣತಂತು ಅಂತ ಹೇಳ್ತೀವಿ. 23 ಜೊತೆ ಕ್ರೋಮೋಸೋಮ್ಸ್ ಇರ್ತದೆ. ಈ 23 ಜೊತೆ ಕ್ರೋಮೋಸೋಮ್ಸ್ ಅಲ್ಲಿ ಒಂದು ಜೊತೆ ನಮ್ಮ ಲಿಂಗವನ್ನು ನಿರ್ಧರಿಸುವುದರಿಂದ ಅದನ್ನು ನಾವು ಲಿಂಗ ಸಂಬಂಧಿ ವರ್ಣತಂತು ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಗಂಡಸರಲ್ಲಿ ಇದು ಎಕ್ಸ್ ಮತ್ತೆ ವೈ ಇರ್ತದೆ ಈ ಸೆಕ್ಸ್ ಕ್ರೋಮೋಸೋಮ್ಸ್. ಹೆಂಗಸರಲ್ಲಿ 2X ಇರ್ತದೆ. ಈ ರಕ್ತ ಹೆಪ್ಪುಗಟ್ಟುವಿಕೆಯ ಪ್ರೋಟೀನ್ ಉತ್ಪತ್ತಿ ಏನು ಮಾಡ್ತದೆ, ಆ ಪ್ರೋಟೀನಿನ ಉತ್ಪತ್ತಿ ಮಾಡುವಂತ ಜೀವ ವಂಶವಾಹಿನಿ ಈ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರ್ತದೆ. ಹಾಗಾಗಿ ಗಂಡಸರಲ್ಲಿ ಒಂದೇ ಎಕ್ಸ್ ಇರೋದ್ರಿಂದ ಅಕಸ್ಮಾತ್ ಆ ಎಕ್ಸ್ ಕ್ರೋಮೋಸೋಮ್ನಲ್ಲಿ ಈ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುವಂತ ಒಂದು ವರ್ಣ ಇದು ಜೀವವಾಹಿನಿ ಇಲ್ಲದೆ ಹೋದಲ್ಲಿ ಆ ಗಂಡಸು ಈ ಕಾಯಿಲೆಯಿಂದ ನರಳುತ್ತಾನೆ ಅಂತ ಹೇಳಿದ್ರೆ ಮೇಲ್ ಇಸ್ ದ ಸಫರರ್. ಈ ಕಾಯಿಲೆಯಲ್ಲಿ ಮೇಲ್ ಇಸ್ ದ ಸಫರರ್. ಅದೇ ಹೆಂಗಸರಲ್ಲಿ ಏನಾಗ್ತದೆ ಅಂದ್ರೆ ಅವರಿಗೆ 2X ಕ್ರೋಮೋಸೋಮ್ ಇರೋದ್ರಿಂದ 1X ಹಾಳಾದಲ್ಲಿ ಕೂಡ ಅವರಿಗೆ 2X ನಲ್ಲಿ ಈ ಪ್ರೋಟೀನ್ಗಳು ಉತ್ಪತ್ತಿ ಆಗಿರೋದ್ರಿಂದ ಅವರಿಗೆ ಕಾಯಿಲೆ ಬರೋದಿಲ್ಲ, ಅವರು ಬರೀ ವಾಹಕಿಯಾಗುತ್ತಾರೆ. ಅಂದ್ರೆ ಅವರು ಆ ಕಾಯಿಲೆಯನ್ನು ತನ್ನ ಮಕ್ಕಳಿಗೆ ಕೊಡಬಹುದು, ತಾನು ಆ ಕಾಯಿಲೆಯಿಂದ ನರಳುವುದಿಲ್ಲ. ಸೊ ಮೇಲ್ ಇಸ್ ಅ ಸಫರರ್, ಫಿಮೇಲ್ ಇಸ್ ಅ ಕ್ಯಾರಿಯರ್ ಅಂತ ಹೇಳ್ತೇನೆ. ಶಿ ಕ್ಯಾರೀಸ್ ದಟ್ ಡಿಸೀಸ್ ಟು ದ ನೆಕ್ಸ್ಟ್ ಜನರೇಷನ್. ವಿಶದವಾಗಿ ತಾವು ವಿವರಣೆಯನ್ನು ನೀಡಿದಿರಿ. ಇನ್ನು ಈ ಕುಸುಮ ರೋಗದ ಲಕ್ಷಣ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿ. ಈ ಕುಸುಮ ರೋಗದ ಲಕ್ಷಣಗಳು ಹೇಗಿರ್ತದೆ ಅಂದ್ರೆ ಇದು ಪ್ರಥಮವಾಗಿ ಕಾಣಿಸ್ಕೊಳ್ಳೋದು ಮಗು ತೆವಳಲು ಆರಂಭಿಸಿದಾಗ. ಯಾವ ಮಗು ತೆವಳಲು ಆರಂಭಿಸಿ ಮುಂಗಾಲಿನಲ್ಲಿ ತೆವಳುಕೊಂಡು ಹೋಗ್ತಾ ಇರ್ತದೆ ಮಂಡಿಯ ಜಾಗದಲ್ಲಿ ರಕ್ತಸ್ರಾವವಾಗುತ್ತದೆ. ಸಣ್ಣ ಪುಟ್ಟ ಗಾಯಕ್ಕೆ ಕೂಡ ರಕ್ತಸ್ರಾವವಾಗುತ್ತದೆ. ಈ ಮಂಡಿಯ ಕೀಲುಗಳ ಸುತ್ತ ಇರುವ ಮಾಂಸಖಂಡಗಳಲ್ಲಿ ರಕ್ತ ತುಂಬಿಕೊಂಡು
ಬಾವು ಉಂಟಾಗಿ ನೋವು ಉಂಟಾಗಿ ಮಗು ಅದೇ ನಮ್ಗೆ ಪ್ರಥಮವಾಗಿ ಗೊತ್ತಾಗುವಂತದ್ದು. ಇನ್ನು ಅಂದ್ರೆ ಬಾವು ಅಂದ್ರೆ ಊದ್ಕೊಳ್ಳೋದು, ರಕ್ತ ಕೀಲುಗಳ ನಡುವೆ ರಕ್ತ ತುಂಬಿಕೊಂಡು ಊದ್ಕೊಂಡ್ಬಿಡ್ತದೆ. ಈ ಒಂದು ತುಟಿ ಅದೇ ಇದು ಪ್ರಥಮವಾಗಿ ಮಗು ತೆವಳಲ್ಲಿ ಶುರುವಾದಾಗ ಕಾಣುವಂತದ್ದು ಮಂಡಿಯಲ್ಲಿ. ಇದೇ ರೀತಿ ಒಸಡುಗಳಲ್ಲಿ ರಕ್ತ ಶುರು ರಕ್ತಸ್ರಾವ ಆಗಬಹುದು, ಅಥವಾ ಹಲ್ಲು ಬೀಳುವಾಗ ಅಥವಾ ಹಲ್ಲು ಕೀಳಿಸಿದಾಗ ಹೆಚ್ಚಿನ ರಕ್ತಸ್ರಾವ ಆದಾಗ ಅದನ್ನ ನಾವು ಗುರುತಿಸುವಂತದ್ದಾಗಬಹುದು. ಅಥವಾ ನೀವು ಡಾಕ್ಟರ್ ಹತ್ರ ಯಾವ್ದಾದ್ರು ಒಂದು ಡಾಕ್ಟರ್ ಬಳಿ ಹೋದಾಗ ಅವರೊಂದು ಇಂಜೆಕ್ಷನ್ ಕೊಟ್ಟಾಗ ಅಥವಾ ಯಾವ್ದಾದ್ರು ಒಂದು ಲಸಿಕೆ ಕೊಟ್ಟಾಗ ಇಂಟ್ರಾಮಸ್ಕ್ಯುಲಾರ್ ಅಂತ ಹೇಳ್ತೀವಿ ಮಜಲ್ಲಿ ಕೊಟ್ಟಾಗ ಅಲ್ಲಿ ಬಾವು ಉಂಟಾಗಿ ರಕ್ತಸ್ರಾವ ಉಂಟಾಗಿ ಅವಾಗ ನಮ್ಗೆ ಅನುಮಾನ ಬರಬಹುದು ಯಾಕೆ ಹೀಗಾಯ್ತು. ಇನ್ನೊಂದು ಮತ್ತೊಂದು ಚಿತ್ರ ಇದು ಕೈನಲ್ಲಿ ಇದು ಕೂಡ ಈ ಈಗ ಎಲ್ಲಾ ತರದ ಈ ಚಿತ್ರಗಳಲ್ಲಿ ಕೂಡ ನಾವು ಬೇರೆ ಬೇರೆ ರೀತಿಯ ರಕ್ತಸ್ರಾವವನ್ನು ತೋರಿಸಿದ್ದೇವೆ. ಯಾವುದೇ ಭಾಗದಿಂದ ಬೇಕಾದ್ರೆ ರಕ್ತಸ್ರಾವ ಆಗ್ಬಹುದು, ಕಣ್ಣಿನಿಂದ ರಕ್ತಸ್ರಾವ ಆಗ್ಬಹುದು, ಅಥವಾ ಜಠರದಿಂದ ಆಗ್ಬಹುದು, ಕೆಲವು ಸರಿ ಬ್ರೈನ್ ಇಂಟ್ರಾ ಕ್ರೇನಿಯಲ್ ಹೆಮರೇಜ್ ಅಂತ ಹೇಳ್ತೀವಿ ಅವ ಅಲ್ಲಿ ಕೂಡ ಈ ಇಂಟ್ರಾ ಕ್ರೇನಿಯಲ್ ಹೆಮರೇಜ್ ಕೂಡ ಆಗ್ಬಹುದು. ಡಾಕ್ಟ್ರೆ ಇನ್ನೊಂದು ನೀವು ಹೇಳಿದ್ರೆ ಲಕ್ಷಣಗಳ ಬಗ್ಗೆ ತೋರಿಸುವಂತಹ ಈ ಕೆಲವೊಂದು ಚಿತ್ರಗಳು ಇದು ಈ ಸಂದರ್ಭ ಯಾವ ಈ ಮಗು ಏನಾಗಿದೆ ಅಂತ ಈ ಮಗುಗೆ ಅವರಲ್ಲಿ ಈ ಫ್ಯಾಕ್ಟರ್ ಕಮ್ಮಿ ಇರೋದ್ರಿಂದ ಸಣ್ಣ ಪುಟ್ಟ ಗಾಯ ಕೂಡ ಇಷ್ಟು ದೊಡ್ಡದಾಗಿ ಬ್ಲೀಡಿಂಗ್ ಆಗ್ತದೆ. ಈ ಮಗು ಕೂಡ ಗಂಡು ಮಗು, ನಾನು ನೀವು ನೋಡಿದ ಹಾಗೆ ಆಲ್ಮೋಸ್ಟ್ ಎಲ್ಲಾ ಫೋಟೋಗಳಲ್ಲೂ ಗಂಡು ಮಕ್ಕಳೇ ಇದ್ದಾರೆ, ಯಾಕಂದ್ರೆ ಈ ರೋಗದಲ್ಲಿ ಬಳಲುವುದು ಗಂಡು ಮಗು, ಹೆಚ್ಚಾಗಿ ಗಂಡು ಮಗು. ಹೆಣ್ಣು ಮಕ್ಕಳಲ್ಲಿ ಬರಬಾರದು ಅನ್ನುವಂತದ್ದೇನಿಲ್ಲ, ಹೆಣ್ಣು ಮಕ್ಕಳಲ್ಲಿ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಯಾವುದಾದ್ರೂ ಹಿಮೋಫಿಲಿಯರ್ ಅಂತ ಪುರುಷ ಈ ಕ್ಯಾರಿಯರ್ ಫಿಮೇಲ್ ಅನ್ನ ಮದುವೆ ಆದ್ರೆ ಆಗ ಹೆಣ್ಣು ಮಕ್ಕಳಿಗೆ ಬರುವಂತ ಚಾನ್ಸಸ್ ಇರ್ತದೆ. ಇನ್ನು ಮತ್ತೊಂದು ಚಿತ್ರ ಇದು ಇದರಲ್ಲಿ ನಾ ಹೇಳ್ದಂದ್ರೆ ಅಣ್ಣ ಇದ್ದಾನೆ, ಮತ್ ಅಣ್ಣ ಮತ್ತೆ ತಮ್ಮ, ಅಣ್ಣನಿಗೆ ಈ ಕಾಯಿಲೆ ಇಲ್ಲ, ಅವನ ಕೀಲುಗಳೆಲ್ಲ ಸರಿ ಇದೆ. ಆದ್ರೆ ತಮ್ಮನಲ್ಲಿ ನೋಡಿ ಅಂದ್ರೆ 1 in 4 ಚಾನ್ಸಸ್, ಎಲ್ಲರಿಗೂ ಮಕ್ಕಳಲ್ಲಿ ಕಾಯಿಲೆ ಬರಬೇಕು ಅಂತಾನೆ ಇಲ್ಲ, ಎಲ್ಲ ಮಕ್ಕಳಿಗೂ ಬರಬೇಕು ಅಂತ ಇಲ್ಲ, ಅಣ್ಣನಿಗೆ ಬಂದಿಲ್ಲ ತಮ್ಮನಿಗೆ ಬಂದಿದೆ ಅನ್ನೋದನ್ನ ಈ ಚಿತ್ರದಲ್ಲಿ ತಾವು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಈ ಚಿತ್ರದಲ್ಲಿ ಇರುವಂತಹ ಇದು ತಮ್ಮನದ್ದು ಮತ್ತಷ್ಟು ಸ್ಪಷ್ಟವಾಗಿ ಇರುವಂತದ್ದು. ಈ ಅಂದ್ರೆ ಈಗ ಒಂದು ಅನೇಕರು ನಾವು ಎಲ್ಲ ಮಕ್ಕಳಿಗೂ ಬರುತ್ತೆ ಅನ್ನೋ ಒಂದು ಭಾವನೆ ಬೇಕಾಗಿಲ್ಲ ಅನ್ನುವಂಥದ್ದು. ಹೌದು, ಇಲ್ಲಿ ಏನಾಗ್ತದೆ ಇಟ್ಸ್ ಎ ಚಾನ್ಸ್. ಈಗ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ಗಂಡಿನಲ್ಲಿ ಇರುವಾಗ ಎಕ್ಸ್ ಮತ್ತೆ ಎಕ್ಸ್ ಕ್ರೋಮೋಸೋಮ್ ಹೆಣ್ಣಿನಲ್ಲಿ ಇರುವಾಗ ಯಾವುದಾದ್ರೂ ಒಂದು ಎಕ್ಸ್ ಗಾಸಿ ಅದು ತೊಂದರೆ ಇದ್ದಲ್ಲಿ ಆ ಎಕ್ಸ್ ಯಾರಿಗೆ ಯಾವ ಮಗುಗೆ ಹೋಗ್ತದೋ ಆ ಮಗು ಗಂಡಾಗಿದ್ದಲ್ಲಿ ಅದು ನರಳುತ್ತದೆ, ಯಾಕಂದ್ರೆ ಅದು ಒಂದೇ ಎಕ್ಸ್ ಅವನಿಗೆ ಸಿಗುವಂತದ್ದು. ಅದೇ ಹೆಣ್ಣಿನಲ್ಲಿ ಏನಾಗ್ತದೆ, ಒಂದು ಎಕ್ಸ್ ಹಾಳಾದ್ರೂ ಕೂಡ ಇನ್ನೊಂದು ಎಕ್ಸ್ ನಾರ್ಮಲ್ ಎಕ್ಸ್ ಬಂದಿರೋದ್ರಿಂದ ತಾಯಿಯಿಂದ ಅದು ಅವಳು ಈ ಚಿತ್ರ ಯಾವ್ದನ್ನು ವಿವರಿಸುತ್ತೆ ಇದು ಈಸ್ ಅನ್ ಅಡಲ್ಟ್ ಅಂದ್ರೆ ದೊಡ್ಡವರೆಲ್ಲ ಆಗುವಂತದ್ದು ಇದು. ಈ ಮೊಣಕ್ ಇದು ಮಂಡಿಯ ಕೀಲು, ಇದು ಮಂಡಿಯ ಕೀಲಿನಲ್ಲಿ ರಕ್ತಸ್ರಾವ ಉಂಟಾಗಿ ಇವನ ಮಂಡಿ ಇಷ್ಟು ದಪ್ಪ ಆಗಿದೆ. ಇದು ಒಂದೇ ಸರಿ ಆಗಿರುವಂತದ್ದು ಅಲ್ಲ. ಏನಾಗ್ತದೆ, ಮೊದಲನೇ ಸರಿ ರಕ್ತಸ್ರಾವ ಆದಾಗ ಮಂಡಿಯ ಕೀಲುಗಳು ಹಾಳಾಗಿ ರಕ್ತ ತುಂಬಿಕೊಂಡು ಅದು ಒಂದು ಮಟ್ಟಿಗೆ ಹಾಳಾಗಿರ್ತದೆ. ಮತ್ತೆ ಮತ್ತೆ ಅದೇ ಕೀಲುಗಳ ಮೇಲೆ ರಕ್ತಸ್ರಾವ ಆದಾಗ ಮಂಡಿಯು ಒಂಥರ ಇವರು ವಿಕಲಾಂಗರಾಗಿ ಬಿಡ್ತಾರೆ. ಅಂಗವಿಕಲತೆಯ ಒಂದು ಕಾರಣ ಕೂಡ ಹಿಮೋಫಿಲಿಯಾದಿಂದ ಆಗುವಂತ ಸಾಧ್ಯತೆ ಉಂಟು. ಇದು ಯಾವ ಸಂದರ್ಭದಲ್ಲಿ? ಇದು ಅವರ ಅಬ್ಡಾಮಿನ್ ಅಂದ್ರೆ ಏನು ಹೊಟ್ಟೆಯ ಭಾಗದಲ್ಲಿ ಒಳಗೆ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಆ ಜಾಗದಲ್ಲಿ ಏನಿದೆ ಆ ಮಾರ್ಕ್ ಮಾಡಿದ್ದೀವಲ್ಲ, ಅಷ್ಟು ಜಾಗ ಒಳಗಡೆ ಅವನಿಗೆ ರಕ್ತ ತುಂಬಿಕೊಂಡಿದೆ. ಸೋಯಾಸ್ ಬ್ಲೀಡ್ ಅಂತಾನು ಹೇಳ್ತೇವೆ ಇದಕ್ಕೆ. ಅಂದ್ರೆ ಆ ಮಸಲ್ ಏನಿದೆ ಕಾಲಿಗೆ ಹೋಗುವಂತ ಮಸಲ್, ಅದ್ರ ಫುಲ್ ರಕ್ತ ತುಂಬಿಕೊಂಡು ಅವನು ಕಾಲು ಉದ್ದ ಸರಿ ಮಾಡ್ಲಿಕ್ಕೂ ಆಗೋದಿಲ್ಲ, ಸೀದಾ ಮಾಡ್ಲಿಕ್ಕೂ ಆಗೋದಿಲ್ಲ. ಇದು ಈ ಚಿತ್ರದಲ್ಲಿ ಇದರಲ್ಲಿ ಮಾಂಸಖಂಡಗಳಲ್ಲಿರುವ ಇದಂತ. ಇನ್ನು ಕೀಲುಗಳಲ್ಲಿನ ಒಂದು ರಕ್ತಸ್ರಾವ, ಕೀಲುಗಳಲ್ಲಿನ ರಕ್ತಸ್ರಾವದ ಬಗ್ಗೆ ಮಾಹಿತಿಯನ್ನು ನೀಡ್ತೀರಾ? ಹಿಮೋಫಿಲಿಯಾದಲ್ಲಿ ಕೀಲುಗಳಲ್ಲಿನ ರಕ್ತಸ್ರಾವವೇ ಪ್ರಮುಖವಾದದ್ದು, ಯಾಕೆಂದ್ರೆ ಅವರು ಯೂಶಲಿ ನಾವು
ಪ್ರೆಸೆಂಟ್ ಆಗದೆ ಕೀಲುಗಳಲ್ಲಿನ ನೋವಿನಿಂದ, ರಕ್ತಸ್ರಾವದಿಂದ. ಮೊದಲನೇ ಬಾರಿಗೆ ಅವರಿಗೆ ರಕ್ತಸ್ರಾವ ಆದಾಗ ಅವರಿಗೆ ಅದಕ್ಕೆ ಬೇಕಾಗುವಂಥ ಚಿಕಿತ್ಸೆ ದೊರಕಿದಲ್ಲಿ ಆ ಕೀಲುಗಳನ್ನು ನಾವು ಬೇರೆ ತೊಂದರೆ ಅಂಗವಿಕಲತೆ ಆಗದೆ ಇದ್ದಂಗೆ ನಾವು ನೋಡ್ಕೋಬಹುದು. ಅಂದ್ರೆ ಈ ಚಿಕಿತ್ಸೆಗಳ ವಿವರ ಎಂತೆಂತ ಚಿಕಿತ್ಸೆಗಳಿದೆ ಅನ್ನೋದನ್ನು ಸ್ವಲ್ಪ ತಿಳಿಸ್ತೀರಾ? ಅದೇ ಚಿಕಿತ್ಸೆ ವಿವರಕ್ಕೆ ಬಂದಾಗ ನಾವು ಮೊದಲೇ ಹೇಳಿದಾಗೆ ಇದು ಒಂದು ಈ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿ ಈ 13 ಪ್ರೋಟೀನ್ ಏನಿದೆ ಅದರ ಒಂದು ಕಮ್ಮಿ ಇರೋದ್ರಿಂದ ಆಗುವಂತ ಕಾಯಿಲೆ. ಹಾಗಾಗಿ ಪ್ರಪ್ರಥಮವಾಗಿ ನಾವು ಈ ಚಿಕಿತ್ಸೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಪ್ರೋಟೀನ್ ಅಂಶವನ್ನು ಆ ಪೇಷಂಟಿಗೆ ಕೊಟ್ಟಲ್ಲಿ ಇದು ನಮಗೆ ಆ ಕಾಯಿಲೆಯನ್ನು ನಾವು ಸುಧಾರಿಸಬಹುದು. ಈಗ ಮೊದಲಿಗೆ ನಾನು ಏನು ಹೇಳ್ತೇನೆ ಅಂದರೆ ಹಿಮೋಫಿಲಿಯಾದಲ್ಲಿ ಕೆಲವು ವಿಧಗಳಿದೆ. ಯಾವ್ಯಾವ ವಿಧಗಳು ವಿಧಗಳು ಅಂತ ಹೇಳಿದ್ರೆ ಈಗ ಹದಿಮೂರು ಫ್ಯಾಕ್ಟರ್ಗಳಲ್ಲಿ ಅತಿ ಮುಖ್ಯವಾಗಿ ಇರುವಂತದ್ದು ಫ್ಯಾಕ್ಟರ್ 8 ಕೊರತೆ. ಈ ಫ್ಯಾಕ್ಟರ್ 8 ಕೊರತೆ ಅದನ್ನು ನಾವು ಹಿಮೋಫಿಲಿಯಾ ಎ ಅಂತ ಹೇಳ್ತೀವಿ, ಅಥವಾ ಕ್ಲಾಸಿಕಲ್ ಹಿಮೋಫಿಲಿಯಾ. 80% ಜನರಲ್ಲಿ ಇರೋದು ಇದೇ ಕ್ಲಾಸಿಕಲ್ ಹಿಮೋಫಿಲಿಯಾನೇ. ಇನ್ನು ಹಿಮೋಫಿಲಿಯಾ ಬಿ, ಅದರಲ್ಲಿ ಫ್ಯಾಕ್ಟರ್ 9 ಕೊರತೆ ಇದೆ. ಇದಕ್ಕೆ ನಾವು ಕ್ರಿಸ್ಮಸ್ ರೋಗ ಅಂತ ಕೂಡ ಹೇಳ್ತೀವಿ. ಈ ಇದರಲ್ಲಿ 17-18% ಜನರಲ್ಲಿ ಈ ಕ್ರಿಸ್ಮಸ್ ರೋಗ ಇರುತ್ತದೆ. ಇನ್ನು ಹಿಮೋಫಿಲಿಯಾ ಸಿ, ಅದರಲ್ಲಿ ಫ್ಯಾಕ್ಟರ್ 13 ಕೊರತೆ ಇರ್ತದೆ, ಅದು 2-3% ಜನರಲ್ಲಿ ಇರ್ತದೆ. ಈ ತೀವ್ರತೆಯ ಮೇಲೂ ಅವರನ್ನು ಬೇರೆ ಬೇರೆ ವಿಧವಾಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಅತಿ ತೀವ್ರ ಹಿಮೋಫಿಲಿಯಾ, ಅವರಿಗೆ ಅವರಲ್ಲಿ ಈ ಫ್ಯಾಕ್ಟರ್ನ ಅಂಶ ಏನಿದೆ, ಫ್ಯಾಕ್ಟರ್ 8 ಇರ್ಬೋದು, ಫ್ಯಾಕ್ಟರ್ 9 ಇರ್ಬೋದು, ಇದರ ಅಂಶ 1% ಕಮ್ಮಿ ಇರ್ತದೆ. ಅವರು ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಕೂಡ ಅವರಿಗೆ ರಕ್ತಸ್ರಾವ ಆಗುವಂಥ ಪ್ರಮೇಯ ಬರ್ತದೆ, ಅಷ್ಟು ಕಮ್ಮಿ. ಈ ಫ್ಯಾಕ್ಟರ್ ಇಲ್ಲವೇ ಇಲ್ಲ ಅನ್ಬೋದು, ಆಲ್ಮೋಸ್ಟ್ 1% ಕಮ್ಮಿ ಇರ್ತದೆ. ಎರಡನೇದು ಸಾಧಾರಣ ಹಿಮೋಫಿಲಿಯಾ, ಅವರಲ್ಲಿ 2-5% ಅಷ್ಟು ಫ್ಯಾಕ್ಟರ್ ಅಂಶ ಅವರಲ್ಲಿ ಇರ್ತದೆ. ಇನ್ನು ಸೌಮ್ಯ ಹಿಮೋಫಿಲಿಯಾ, ಇವರಿಗೆ 6% ಮೇಲೆ ಇವರಿಗೆ ಈ ಫ್ಯಾಕ್ಟರ್ ಅಂಶ ಇರ್ತದೆ. ಸೊ ಈ ರೀತಿ ನಾವು ಪ್ರತಿಯೊಬ್ಬರಿಗೂ ಈ ತರ ಸಿವಿಯರ್, ಮಾಡರೇಟ್ ಮತ್ತೆ ಸೌಮ್ಯ ಇದು ಡಿವೈಡ್ ಮಾಡಿದಾಗ, ಅಂದ್ರೆ ಡಾಕ್ಟರ್ ಈ ರೀತಿ ನೀವು ವಿಭಾಗವನ್ನ ಮಾಡಿದಿರಿ, ನನಗೇನಂದ್ರೆ ಈ ಮೂಲಕ ಸಂಪೂರ್ಣವಾಗಿ ನಾವು ಗುಣಪಡಿಸಬಹುದಾ ಅಂತ? ಅದೇ, ಸಂಪೂರ್ಣ ಗುಣಪಡಿಸಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವನಿಗೆ ಜೆನೆಟಿಕಲಿ ಹಿ ಹ್ಯಾಸ್ ಎ ಡಿಫಿಷಿಯನ್ಸಿ. ಅವನಿಗೆ ಆ ಪ್ರೋಟೀನ್ ಅನ್ನು ಉತ್ಪತ್ತಿ ಮಾಡುವ ಶಕ್ತಿಯೇ ಇಲ್ಲ ಅವನ ಕೈಯಲ್ಲಿ. ನಾವು ಏನಿದ್ರೂ ಒಂದ್ ರೀತಿ ಕಂಟ್ರೋಲ್ ಮಾಡಿ ಒಂದು ಹಿಡಿತದಲ್ಲಿ ಇಟ್ಕೊಳ್ಬಹುದು. ಹೌದೌದು, ಅವನಿಗೆ ಈ ಯಾವ ಫ್ಯಾಕ್ಟರ್ ಅವನಿಗೆ ಕಮ್ಮಿ ಇದೆ ಆ ಫ್ಯಾಕ್ಟರ್ ರಕ್ತಸ್ರಾವವಾದ ಕೂಡಲೇ ಅವನಿಗೆ ಆ ಫ್ಯಾಕ್ಟರ್ ಅನ್ನು ಕೊಡೋದು ಇಂಜೆಕ್ಷನ್. ಆ ಫ್ಯಾಕ್ಟರ್ ಮೂಲ ಯಾವ್ದ್ಯಾವ್ದು ಅಂತ ನಾನು ಒಂಚೂರು ಹೇಳ್ತೇನೆ. ಮೂಲಗಳು 4. ಒಂದು, ನಾವು ಬೇಕಾದ್ರೆ ಅವನಿಗೆ ತಾಜಾ ರಕ್ತ ಕೊಡಬಹುದು, ಬೇರೆಯವರಿಂದ ತಾಜಾ ರಕ್ತವನ್ನು ಕೊಡುವಂತ ಕೊಟ್ಟಾಗ ಅದರಲ್ಲಿರುವ ಫ್ಯಾಕ್ಟರ್ 8 ಅವರಿಗೆ ತಲುಪಿ ಆ ರಕ್ತಸ್ರಾವವನ್ನು ನಿಲ್ಲಿಸುವಂತ ಕಾರ್ಯ ಮಾಡ್ತದೆ. ಸರಿ. ಎರಡನೇದು ತಾಜಾ ಘನೀಕರಿಸಿದ ಪ್ಲಾಸ್ಮಾ ಅಂತ, ಈ ರಕ್ತದಲ್ಲಿ ಏನು ದ್ರವಾಂಶ ಇದೆ ಪ್ಲಾಸ್ಮಾ, ಆ ದ್ರವಾಂಶದಲ್ಲಿರೋ ಪ್ಲಾಸ್ಮಾವನ್ನು ನಾವು ಒಬ್ಬ ರಕ್ತದಾನಿಯಿಂದ ತೆಗೆದ ರಕ್ತದಿಂದ ಪ್ಲಾಸ್ಮಾವನ್ನು ಸೆಪರೇಟ್ ಮಾಡಿ ಅದನ್ನು -40°C ಶೇಖರಣೆ ಮಾಡಿಟ್ರೆ ಅದನ್ನು ಯಾವಾಗ ಬೇಕಾದ್ರೂ ಅವಾಗ ನಾವು ಈ ರೋಗಿಗೆ ಕೊಟ್ಟು ಆ ಕಾಯಿಲೆಯನ್ನು ಕಮ್ಮಿ ಮಾಡಬಹುದು. ಇನ್ನು ಮೂರನೇದು ಕ್ರಯೋಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ, ಅದು ಕೂಡ ಈ ಘನೀಕರಿಸಿದ ಪ್ಲಾಸ್ಮಾದ ಎಲ್ಲದು ಇವೆಲ್ಲದೂ ಪ್ಲಾಸ್ಮಾದಿಂದನೇ ಬರುವಂಥದ್ದೇ. ಇನ್ನು 4ನೇದು ಪುಡಿಯ ರೂಪದಲ್ಲಿ 250 ಯೂನಿಟ್, 500 ಯೂನಿಟ್ ಈ ತರ ಪುಡಿಯ ರೂಪದಲ್ಲಿ ಕೂಡ ಇಂಜೆಕ್ಷನ್ ತರ ಸಿಗ್ತದ. ಆದ್ರೆ ಇದು ಎಲ್ಲಾ ಅಂಗಡಿಗಳಲ್ಲಿ ಸಿಗುವಂತದ್ದಲ್ಲ, ಈ ಪುಡಿಯ ರೂಪದಲ್ಲಿ ಏನ್ ಸಿಗ್ತದೆ ಮುಂಚೆನೇ ಅವರು ಇಟ್ಕೊಂಡಿರ್ಬೇಕಾಗ್ತದೆ. ಇದು ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಇಲ್ಲ, ಇದು ಬೇರೆ ಔಷಧಿ ನಾರ್ಮಲ್ ಔಷಧಿ ಅಂಗಡಿಗಳಲ್ಲಿ ನಿಮ್ಗೆ ಸಿಗೋದು ಇಲ್ಲ. ಈ ಹಿಮೋಫಿಲಿಯಾ ಫೆಡರೇಷನ್ ಆಫ್ ಇಂಡಿಯಾ ಅಂತ ಏನ್ ಹೇಳ್ತೀವಿ, ಅವರು ವರ್ಲ್ಡ್ ಹಿಮೋಫಿಲಿಯಾ ಫೆಡರೇಷನ್ ಇಂದ ತರಿಸ್ಕೊಂಡು ರಿಯಾಯಿತಿ ದರದಲ್ಲಿ ಅವರ 60 branches ಇದೆ ಥ್ರೂಔಟ್ ಇಂಡಿಯಾ, ಅಲ್ಲಿ ಸ್ಟೋರ್ ಮಾಡಿ ಈ ರೀತಿ ಹಿಮೋಫಿಲಿಯಾದವ್ರನ್ನ ಒಂದು ಕಾಂಟ್ಯಾಕ್ಟ್ ಏನ್ ಇಟ್ಕೊಂಡಿದ್ದಾರೆ, ಯಾರಿಗೆ ಬ್ಲೀಡಿಂಗ್ ಆದಲ್ಲಿ ಕೂಡ ತಕ್ಷಣ ಅವರನ್ನ ಈ ಫ್ಯಾಕ್ಟರ್ ಕೊಟ್ಬಿಟ್ಟು ರಕ್ತಸ್ರಾವವನ್ನು ಕಡಿಮೆ ಮಾಡುವಂತದ್ದು. ಡಾಕ್ಟ್ರೆ, ನೀವು ಇಷ್ಟೊಂದು ವಿಚಾರ ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ ಎಲ್ಲೋ ಒಂದು ಕಡೆ ಇದು ತೀವ್ರತೆ ತುಂಬಾ ಹೆಚ್ಚಿದೆ ಅಲ್ವಾ, ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡದೇ ಇದ್ರೆ ರೋಗಿಗೆ ತುಂಬಾ ಅಪಾಯ ಇದೆ ಅಲ್ವಾ? ಅದೇ ನಾನು ಹೇಳಿದ್ದೆ ಅಂದ್ರೆ ಈ ಫ್ಯಾಕ್ಟರ್ 8 ಈ ಫ್ಯಾಕ್ಟರ್ಗಳು ಕೊಡೋದೇ ಒಂದು ಅತಿ ಸೂಕ್ತ ಚಿಕಿತ್ಸೆ.
ಅತಿ ಸೂಕ್ತ ಚಿಕಿತ್ಸೆ ಅಂದ್ರೆ ಕೊಟ್ಟಾಗ ಅವನು ಜೀವನ ಉಳಿಸಬಹುದು. ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಂದ್ರೆ, ಬ್ರೈನ್ ಒಳಗೆ ರಕ್ತಸ್ರಾವ ಆಗಿದೆ, ಅದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ಅವನಿಗೆ ಫ್ಯಾಕ್ಟರ್ 8 ಕೊಡಬೇಕು. ಅದೊಂದೇ ಅವನಿಗೆ ಉಳಿದಿರುವಂತ ಜೀವ ಉಳಿಸುವಂತ ಕಾರ್ಯ. ಆದ್ರೆ ಈ ಫ್ಯಾಕ್ಟರ್ 8 ಅಷ್ಟು ಸುಲಭವಾಗಿ ಸಿಗುವಂತದ್ದು ಅಲ್ಲ, ಬಹಳ ದುಬಾರಿ. ವಿತ್ ಸಬ್ಸಿಡಿ ನಾವೀಗೇನು ಹಿಮೋಫಿಲಿಯ ಫೆಡರೇಷನ್ ಇಂದ ಡಾಕ್ಟರ್ ಸುರೇಶ್ ಅನಗವಾಡಿ ಅವರ ಮೇನ್, ಹಿ ಇಸ್ ದ ಮೇನ್ ಪರ್ಸನ್ ಇಯರ್, ಅವ್ರ ಕಾರ್ಯದಿಂದ ಏನು ಕೊಟ್ಟು ಕೂಡ ಒಂದು ಸರಿ ಆ ಮನುಷ್ಯ ಬ್ಲೀಡ್ ಆದ್ರೂ ಕೂಡ ಅವನಿಗೆ ಅಟ್ಲೀಸ್ಟ್ 1,000 ಯೂನಿಟ್ ಆರು ಬೇಕಾಗ್ತದೆ. ಈಗ ನಾವು ಅದು 5 ರೂಪಾಯಿ ಪರ್ ಯೂನಿಟ್ ಲೆಕ್ಕದಲ್ಲಿ ಕೊಡ್ತಾ ಇದ್ದೇವೆ. ಅಂದ್ರೆ ಒಂದು ಸಣ್ಣ ಬ್ಲೀಡಿಂಗ್ ಆದ್ರೂ ಕೂಡ ಆ ಪೇಷಂಟ್ಗೆ 1,500 ರೂಪಾಯಿ ತನಕ ಖರ್ಚು ಬರ್ತದೆ. ಅಂತವರಲ್ಲಿ ಏನಾದ್ರು ಮೇಜರ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರೆ ಮೋಸ್ಟ್ಲಿ 1.5-2 ಲಕ್ಷ ರೂಪಾಯಿ ಖರ್ಚಾಗುವಂತ ಪ್ರಮೇಯ ಏನುಂಟು, ಅದನ್ನ ನಾವು ಹಿಮೋಫಿಲಿಯಾ ಫೆಡರೇಷನ್ ಇಂದ ಭರಿಸಿದ್ದು ಉಂಟು. ಇದರಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಿರೋರು ಅಂತ ಹೇಳಿದ್ರೆ ಈ ವೆಲ್ಲೂರ್ನಲ್ಲಿ ಡಾಕ್ಟರ್ ಮಾಮೆನ್ ಚಾಂಡಿ ಅಂತಿದ್ದಾರೆ, ಮತ್ತೆ ಡಾಕ್ಟರ್ ಅಲೋಕ್ ಶ್ರೀವಾತ್ಸವ್ ಇವರೆಲ್ಲ ಬಹಳ ನಮಗೆ ಹೆಲ್ಪ್ ಮಾಡ್ತಾ ಇರೋವಂಥವ್ರು. ನಾವಿಲ್ಲಿಂದ ಯಾವುದೇ ಪೇಷಂಟ್ ಕಳಿಸಿದ್ರು ಕೂಡ ಅವರು ಕೆಲವು ಸರಿ ಫ್ರೀ ಆಗಿ ಕೂಡ ಮಾಡಿದ್ದು ಉಂಟು. ಡಾಕ್ಟರ್, ತಾವು ಅನುವಂಶೀಯತೆ ಅಂತ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಅನುವಂಶೀಯ ಕಾಯಿಲೆಗಳು ಬಂದಾಗ ಇಂಥವ್ರು ಸಾಮಾನ್ಯವಾಗಿ ಜೀವನ ನಡೆಸಬಹುದಾ, ಮದುವೆ ಆಗಬಹುದಾ, ಈ ತರದೆಲ್ಲ ಪ್ರಶ್ನೆಗಳು ಹೇಳ್ತಾರೆ. ಇದಕ್ಕೆ ತಮ್ಮ ಉತ್ತರ ಏನು? ಈ ಹಿಮೋಫಿಲಿಯಾ ಕಾಯಿಲೆಯಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಯಾರಿಗಾದ್ರೂ ಈ ರಕ್ತ ಹೆಪ್ಪುಗಟ್ಟುವಿಕೆಯ ಯಾವುದೇ ವಿಧದ ಕಾಯಿಲೆಗಳಿದ್ರು ಕೂಡ ಮೊದಲು ಅವರು ಅದನ್ನ ಟೆಸ್ಟ್ ಮಾಡಿಕೊಂಡು ಯಾವ ಫ್ಯಾಕ್ಟರ್ ಕಮ್ಮಿ ಇದೆ, ಅವರು ಕಂಪ್ಲೀಟ್ ವರ್ಕಪ್ ಆಗಬೇಕು. ನಾವೇನ್ ಹೇಳ್ತೀವಿ ಕೋಗುಲೇಷನ್ ವರ್ಕಪ್ ಅಂತ ಹೇಳ್ತೀವಿ. ಅದರಲ್ಲಿ ಅವ್ರಿಗೆ ಫ್ಯಾಕ್ಟರ್ 8 ಎಷ್ಟು ಇದೆ, ಫ್ಯಾಕ್ಟರ್ 8 ಅಂಶ ಮಾಪನ ಮಾಡ್ತೇವೆ, ಎಷ್ಟು ಕಮ್ಮಿ ಇದೆ ಎಲ್ಲ ಮಾಡಿದಾಗ ಅವರ ಒಂದು ಪೂರ ಚಿತ್ರ ನಮ್ಮಲ್ಲಿದ್ದಾಗ ಅವ್ರಿಗೆ ನಾವೇನ್ ಹೇಳೋದಂದ್ರೆ, ಮದುವೆ ಆಗುವಾಗ ನೀವು ಕಾನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿ ಅಂತ, ಅಂದ್ರೆ ಹತ್ತಿರ ಸಂಬಂಧಿಗಳಲ್ಲಿ ರಕ್ತ ಸಂಬಂಧಿಗಳಲ್ಲಿ ಮಾಡಬೇಡಿ ಅಂತ. ಎರಡನೇದು ಅಂತ ಹೇಳಿದ್ರೆ, ಮದುವೆ ಆಗಿದ್ದೇ ಆದಲ್ಲಿ ಅವರು ಪ್ರಸವ ಪೂರ್ವದಲ್ಲಿ ಕೆಲವು ಟೆಸ್ಟ್ ಮಾಡಿ ಆ ಹುಟ್ಟುವ ಮಗುಗೆ ಈ ಕಾಯಿಲೆ ದಾಟಿದ್ಯಾ ಅನ್ನೋದನ್ನ ನಾವು ಟೆಸ್ಟ್ ಮಾಡಬಹುದು. ಅಕಸ್ಮಾತ್ ಇದ್ದಲ್ಲಿ ಅದನ್ನ ಲೀಗಲ್ ಆಗಿ ಅಬಾರ್ಷನ್ ಮಾಡಿಸಿ, ಇಲ್ಲ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಅಂದ್ರೆ ಈ ಮಗು ಹುಟ್ಟು ಮುಂದೆ ಈ ತರ ಕಾಯಿಲೆಯಿಂದ ಬಳಲುವಂತ ಮಗು ಹುಟ್ಟೋದ್ರಿಂದ ಅವರು ಅದನ್ನ ಹಿ ಕ್ಯಾನ್ ಲೀಗಲಿ ಟರ್ಮಿನೇಟ್, ಇಲ್ಲ ಅಂತ ಹೇಳಿದ್ರೆ ಆ ಮಗು ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಹಿ ಕ್ಯಾನ್ ಕಂಟಿನ್ಯೂ, ಇಲ್ಲ ಅಂತ ಹೇಳಿದ್ರೆ ಅಡಾಪ್ಷನ್ ಬೇಕಾದ್ರೆ ದೇ ಕ್ಯಾನ್ ಗೋ ಫಾರ್ ಅಡಾಪ್ಷನ್. ಡಾಕ್ಟ್ರೆ, ಈ ಕುಸುಮ ರೋಗ ಅನೇಕರಿಗೆ ಇದೆ ಅಂತ ಭಾವಿಸೋಣ, ಅಂಥವ್ರು ಯಾವ ರೀತಿ ನೀವು ಒಂದ್ ರೀತಿ ಆಶಾ ಭಾವನೆಯನ್ನ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೀರಿ? ಅದೇ ಈಗ ನಾವು ಹೇಳೋದಾಗೆ ಇದಕ್ಕೆ ಸರ್ಕಾರದಿಂದ ನಮ್ಗೆ ಯಾವುದೇ ರೀತಿಯ ಸಹಾಯ ಇದುವರೆಗೆ ಸಿಕ್ಕಿಲ್ಲ. ಹೋದ ವರ್ಷ ಒಂದು ಚಾಲನೆ ಬಂದಿದೆ ಆರೋಗ್ಯ ಮಂತ್ರಿಗಳಿಂದ, ಈ ಫ್ಯಾಕ್ಟರ್ಗಳು ಏನು ಭಾರಿ ದುಬಾರಿ ಅಂತ ಏನು ಹೇಳಿದೆ, ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಈ ಫ್ಯಾಕ್ಟರ್ಗಳ ಭಂಡಾರ ಇಡಬೇಕು ಅಂತ ಜಿಲ್ಲಾ ಆರೋಗ್ಯ ಮಂತ್ರಿಗಳು ಹೇಳಿದ್ದಾರೆ. ಅದೇನಾದ್ರು ಬಂದಲ್ಲಿ ನಾವು ಈ ಫ್ಯಾಕ್ಟರ್ನ ಸ್ವಲ್ಪ ಮನಸ್ಸೋ ಇಚ್ಛೆ ಯಾವಾಗ ಬೇಕಾದ್ರೆ ಅವಾಗ ಕೊಡುವಂತ ಒಂದು ಪ್ರಮೇಯ ಬರ್ಬೋದು. ಈಗ ಸ್ವಲ್ಪ ಯೋಚನೆ ಮಾಡ್ತೇವೆ, ಯಾಕೆಂದ್ರೆ ಕಾಸ್ಟ್ಲಿ ಇರೋದ್ರಿಂದ 60-70% ಹಿಮೋಫಿಲಿಯಾದವರು ಅತಿ ಬಡವರು, ಅದೇ ಒಂದು ಭಾರಿ ಬೇಜಾರಾಗುವಂಥದ್ದು. ಇನ್ನು 20%ನವರು ಅವರಿಗೆ ರಿಯಂಬರ್ಸ್ಮೆಂಟ್ ಇರ್ತದೆ ಅಥವಾ ಮತ್ತೊಂದು ತಾವೇ ಸ್ವತಃ ಅದನ್ನು ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇರುವಂತವರು. ಹೀಗಾಗಿ ಈ ಫ್ಯಾಕ್ಟರ್ 8 ಸರ್ಕಾರದ ವತಿಯಿಂದ ಸಿಕ್ಕರೆ ನಮಗೆ ಬಹಳ ಅನುಕೂಲ ಆಗ್ತದೆ. ಇನ್ನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಹಿಮೋಫಿಲಿಯಾ ರೋಗಿಗಳಿಗೆ ಹೇಳೋದಂದ್ರೆ, ಅವ್ರಿಗೇನಾದ್ರು ರಕ್ತಸ್ರಾವ ಆಯ್ತು ತಕ್ಷಣ ತಜ್ಞ ವೈದ್ಯರ ಹತ್ರ ಹೋಗಿ ಅದಕ್ಕೆ ಬೇಕಾಗಿರುವ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳಿ. ಅಂಗವಿಕಲತೆಯನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳಿ. ಅಂದ್ರೆ ಸಮಾಜದಲ್ಲಿ ನೀವು ಒಂದು ಜವಾಬ್ದಾರಿಯುತವಾಗಿ ಏನಾದ್ರು ನಿಮ್ಮ ಕಾಂಟ್ರಿಬ್ಯೂಷನ್ ಬರಬೇಕಂತ ಹೇಳಿದ್ರೆ ನಿಮ್ಮ ವಿಕಲತೆಯನ್ನು ಕಮ್ಮಿ ಮಾಡಿಕೊಂಡ್ರೆ ಅವರು ತಮ್ಮ ಕಾಲ ಮೇಲೆ ನಿಂತು ಈ ಸೊಸೈಟಿಗಾಗ್ಲಿ ಅಥವಾ ಅವರು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಡಾಕ್ಟರ್ ಸಂಜಯ್ ಅವರೇ, ತುಂಬಾ ಸೊಗಸಾಗಿ ಈ ಒಂದು ರೋಗ ಕುಸುಮ ರೋಗ ಒಂದು ರೀತಿ ರೋಗದ ಕಥೆ ಕೇಳಿದ್ರೆ ತುಂಬಾ ಬೇಸರ ಆಗ್ತದೆ ಆ ರೋಗಿಗಳ ಒಂದು ಪಾಡನ್ನ ಕೇಳಿದ್ರೆ, ಯಾಕಂದ್ರೆ ಅನುವಂಶೀಯತೆಯಿಂದ ಬರುತ್ತೆ ಅಂತ ಬೇರೆ ತಾವು ಹೇಳ್ತೀರಿ. ಆದ್ರೆ ಎಲ್ಲೋ ಒಂದು ಕಡೆ ಸರಿಯಾದ ಹಿಡಿತದಲ್ಲಿ ಇಟ್ಕೊಂಡ್ರೆ ಅವರು ಸಹ ಜೀವನ ಸಾಗಿಸಬಹುದು ಅನ್ನುವ ಮಾತನ್ನ ಆಶಾ ಭಾವನೆಯನ್ನ ಮೂಡಿಸಿದಿರಿ, ಅದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.